ಅರ್ಚನಾರು 2013 ಮಾಡ್ಲು 16.5 ಲಕ್ಷ ಹೇಳ್ತಾರೆ ಫೈನಲ್ ರೇಟ್ ಒಂದು 15.5 ಲಕ್ಷಕ್ಕೆ ಆಗುತ್ತೆ ಇಟಿಎಸ್ ಜಿಡಿ ಮಾಡ್ಲು ಟಾಪ್ ಎಂಡ್ ಮಾಡ್ಲು 6.75 ಹೇಳ್ತಾರೆ ನೆಗೋಷಿಯಬಲ್ ಫೋಲೋ 6.75 ಹೇಳ್ತಾರೆ ನೆಗೋಷಿಯಬಲ್ ನಿಸಾನ್ ಟರನ್ ಅದು 5.75 ಹೇಳ್ತಾರೆ ನೆಗೋಷಿಯಬಲ್ ಡಿಸೈರ್ ಪಿಡಿಐ ಮಾಡ್ಲು 7.65 ಹೇಳ್ತಾರೆ ನೆಗೋಷಿಯಬಲ್ ಸೆಂಟ್ರಾ 2012 ಮಾಡ್ಲು 285 ಹೇಳ್ತಾರೆ ನೆಗೋಷಿಯಬಲ್ ಫೈನಲ್ ಒಂದು 265 ರೇಂಜ್ ಆಗುತ್ತೆ ಅದು 13 ಮಾಡ್ಲು ಅದು ಜಿಎಲ್ಎಸ್ 320 ಹೇಳ್ತಾರೆ ನೆಗೋಷಿಯಬಲ್ ಅದು 2007 ಮಾಡ್ಲು 2015 ಹೇಳ್ತಾರೆ ಎಕ್ಸ್ಪೋರ್ಟ್ ಟಾಪ್ ಎಂಡ್ ಮಾಡ್ಲು ಫೈನಲ್ 1985 ಇಂದ ಟ್ರೈ ಮಾಡ್ಬಹುದು ಇದು ಶಿಫ್ಟ್ 3 ಲಕ್ಷ ಹೇಳ್ತಾರೆ ನೆಗೋಷಿಯಬಲ್ ಫೈನಲ್ 285 ಆಗುತ್ತೆ ಇದು 2008 ಆಲ್ಟೋ ಎಲ್ಎಕ್ಸ್ಐ ಫೈನಲ್ 2 ಲಕ್ಷ ಅಂದ್ರೆ ಒಂದು 195 ಆಗುತ್ತೆ ವ್ಯಾನ್ ಮಾರುತಿ ವ್ಯಾನ್ 110 ಹೇಳ್ತಾರೆ ಫೈನಲ್ 90095 ಆಗುತ್ತೆ ಫೈನಲ್ ಇದು 2017 ಮಾಡೆಲ್ ಶಿಫ್ಟ್ ವಿಡಿಐ 675 ಹೇಳ್ತಾರೆ ನೆಗೋಷಿಯಬಲ್ ಇದು 2014 ಮಾಡೆಲ್ ಫೈನಲ್ ರೇಟ್ ನಿಮಗೆ 485 490 ಆಗುತ್ತೆ ಇದು 2016 ಮಾಡೆಲ್ ಫೋಲೋ ಆಯಿಲ್ ಏನು 650 ಹೇಳ್ತಾರೆ ನೆಗೋಷಿಯಬಲ್ ಆರ್ಪಿಎಂ 2003 ಮಾಡೆಲ್ 3 ಲಕ್ಷ ಹೇಳ್ತಾರೆ ನೆಗೋಷಿಯಬಲ್ 2018 ಮಾಡೆಲ್ ಈಕೋ 430 ಹೇಳ್ತಾರೆ ನೆಗೋಷಿಯಬಲ್ ಮಹೇಂದ್ರ ಜೈಲೋ E8 575 ಹೇಳ್ತಾರೆ ಫೈನಲ್ 550 ಕೊಡ್ತಾರೆ ಶಿಫ್ಟ್ ಡಿಸೈರ್ ಪೆಟ್ರೋಲ್ ಮೂರು ಕಾಲ ಹೇಳ್ತಾರೆ 310 ಫೈನಲ್ 2010 ಮಾಡೆಲ್ ಜೈಲೋ 375 ಹೇಳ್ತಾರೆ ಫೈನಲ್ ರೇಟ್ ಒಂದು 325 ಕೊಡ್ತಾರೆ 2010 ಮಾಡೆಲ್ ಬ್ಲಾಕ್ ಕಲರ್ ಶಿಫ್ಟ್ ವಿಡಿಐ 325 ಫೈನಲ್ ಆಗುತ್ತೆ ಅಂಬರೀಶ್ ಅಂತ ಸಾಗರ ಆಟೋ ಕನ್ಸಲ್ಟೆಂಟ್ ಕೆಲಸ ಮಾಡೋದು ನಮ್ಮ ಹತ್ರ ವೆಹಿಕಲ್ಗಳಿದೆ ಸೆಕೆಂಡ್ ಶೋರೂಮು ಫಾರ್ಚುನರು 2013 ಮಾಡಲು 16.5 ಲಕ್ಷ ಹೇಳ್ತಾರೆ 66,000 ಓಡಿದೆ ಜಿನಿಯನ್ ಶೋರೂಮಿಂದ ಸರ್ವಿಸು ಮ್ಯಾಗ್ವಿಲ್ ಇದೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸೀಟ್ ಕವರ್ ಇದೆ ಎಲ್ಲ ಇದೆ ಈಗ 16.5 ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ಫೈನಲ್ ರೇಟು ಒಂದು 15.5 ಲಕ್ಷಕ್ಕೆ ಆಗುತ್ತೆ ಫೈನಲ್ 15.5 ಮೈಲೇಜ್ ಎಲ್ಲ 10 ಬರುತ್ತೆ 10-11 ಬರುತ್ತೆ ಹೈವೇ ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಇನ್ಸೂರೆನ್ಸು 66,000 ಓಡಿದೆ ಕಿಲೋಮೀಟರ್ಸ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ನೀವೇ ಮಾಡ್ತೀರಾ ಹಾಂ ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ನಾವೇ ಆರ್ಟಿಓ ಚಾರ್ಜ್ ಆಗುತ್ತೆ ಸಪ್ರೇಟು ಅದು ಕೊಡ್ಬೇಕು ಅಮೌಂಟು ಇದು 2016 ಮಾಡೆಲ್ಲು ಹಾಂ ಇ ಟಿ ಎಸ್ GD ಮಾಡಲು ಟಾಪ್ ಎಂಡ್ ಮಾಡಲು 6.75 ಹೇಳ್ತಾರೆ ನೆಗೋಷಿಯಬಲ್ 90,000 ಓಡಿದೆ ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಫೈನಲ್ ಒಂದು 6.5 ಆಗುತ್ತೆ ಫೈನಲ್ 650 ಲೋನ್ ಎಲ್ಲ ಹಾಕ್ಸ್ಕೊಡ್ತೀವಿ IT ಬ್ಯಾಂಕ್ ಸ್ಟೇಟ್ಮೆಂಟ್ ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫ್ ಎಲ್ಲ ಇದ್ದರೆ ಬ್ಯಾಂಕಲ್ಲಿ ಲೋನ್ ಹಾಕ್ಸ್ಕೊಡ್ತೀವಿ ಈಗ 16 ಮಾಡಲು ಅಂದರೆ ಒಂದು 4 ಲ್ಯಾಕ್ಸ್ 3.5 ಲೋನ್ ಆಗುತ್ತೆ ಮಾಡಿಸ್ಕೊಡ್ತೀವಿ ಡೀಸೆಲ್ ಟಾಪ್ ಎಂಡ್ ಮಾಡಲು ಅದು ಫಾಲೋ 2017-18 ರಿಜಿಸ್ಟ್ರೇಷನ್ನು 31,000 ಓಡಿದೆ ಕಿಲೋಮೀಟರ್ಸು 6.75 ಹೇಳ್ತಾರೆ ನೆಗೋಷಿಯಬಲ್ಲು ಪೆಟ್ರೋಲ್ ಗಾಡಿ ಐಲೈನ್ ಟಾಪ್ ಎಂಡ್ ಮಾಡಲು ಅನ್ಯೂ ಸ್ಟೆಪ್ನಿ ಟೈರೆಲ್ಲ ಚೆನ್ನಾಗಿದೆ ಸಿಲ್ವರ್ ಕಲರು 2017-18 ರಿಜಿಸ್ಟ್ರೇಷನ್ನು 675 ಹೇಳ್ತಾರೆ ನೆಗೋಷಿಯಬಲ್ ಫೈನಲ್ಲು 6.5 ಕೊಡ್ತಾರೆ ಫೈನಲ್ 6.5 6:30 ಆಗುತ್ತೆ ನಿಸಾನ್ ಟರ ಅನ್ನೋದು ಪೆಟ್ರೋಲ್ ಗಾಡಿ ಕಿಲೋಮೀಟರ್ಸ್ ಬಂದು 37,000 ಓಡಿದೆ 5.75 ಹೇಳ್ತಾರೆ ನೆಗೋಷಿಯಬಲ್ಲು ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಪೆಟ್ರೋಲ್ ಗಾಡಿ ಟೆರನೋ ನಿಶಾನ್ ಟೆರನೋ ಇದುವರೆಗೆ ಬಂದು ನಿಮಗೆ ನೆಗೋಷಿಯಬಲ್ ಒಂದು 5:30 ಆಗುತ್ತೆ ಗಾಡಿ ಚೆನ್ನಾಗಿದೆ ಗುಡ್ ಕಂಡೀಷನ್ ವೆಹಿಕಲ್ಲು ಫೈನಲ್ 5:30 ಆಗುತ್ತೆ ಫೈನಲ್ ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಸೀಟ್ ಕವರ್ ಇದೆ ಸೆಂಟ್ರಲ್ ಲಾಕ್ ಇದೆ ಸಿಸ್ಟಮ್ ಇದೆ ಎಲ್ಲ ಇದೆ ಲೋನ್ ಬೇಕಾದ್ರೆ ಲೋನ್ ಹಾಕ್ಸ್ಕೊಡ್ತೀವಿ ಲೋನ್ ಅಮೌಂಟ್ ಬೇಕಾದ್ರೆ ಒಂದು 2.5-3 ಲ್ಯಾಕ್ಸ್ ಇಂಟು ಲೋನ್ ಆಗುತ್ತೆ ಡೌನ್ ಪೇಮೆಂಟ್ ಮಾಡಿದ್ರೆ ಬಾಕಿದು ಲೋನ್ ಹಾಕ್ಸ್ಕೊಡ್ತೀವಿ ನಾವು ಇದು 2017 ಡಿಸೈರ್ PDI ಮಾಡಲು ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಇನ್ಸೂರೆನ್ಸು 7.65 ಹೇಳ್ತಾರೆ ನೆಗೋಷಿಯಬಲ್ಲು ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಇನ್ಸೂರೆನ್ಸು ಸೆಂಟ್ರಲ್ ಹಾಕಿದೆ 79,000 ಜಿನಿಯನ್ ಶೋರೂಮಿಂದ ನ್ಯೂ ಶೇಪ್ ಗಾಡಿ ಇದು ಡಿಸೈರ್ ಶಿಫ್ಟ್ ಡಿಸೈರ್ VDI ಸಿಂಗಲ್ ಓನರು ಫಸ್ಟ್ ಪಾರ್ಟಿ 7.75 ಹೇಳಿದರೆ 775 ನೆಗೋಷಿಯಬಲ್ಲು ಫೈನಲ್ ಒಂದು 7.5 ಆಗುತ್ತೆ ಫೈನಲ್ ರೇಟು ಹಾಂ 7.5 ಲೋನ್ ಅಮೌಂಟ್ ಬೇಕು ಅಂದರೆ ನಿಮಗೆ 4 ಲ್ಯಾಕ್ಸ್ ಲೋನ್ ಇಂಟ ಮಾಡ್ಬೋದು 4.5 ಲೋನ್ ಆಗುತ್ತೆ ಇನ್ನು ಬಾಕಿ ಡೌನ್ ಪೇಮೆಂಟ್ ಮಾಡ್ಬೋದು 3,50,000 ಡೌನ್ ಪೇಮೆಂಟ್ ಹಾಂ ಮಾಡ್ಬೋದು 3.5 ಮಾಡಿದ್ರೆ ಬಾಕಿದು ಲೋನ್ ಆಗುತ್ತೆ ಸೆಂಟ್ರೋ 2012 ಮಾಡಲು ಸೆಕೆಂಡ್ ಓನರು 55,000 ಓಡಿದೆ ಸೆಕೆಂಡ್ ಓನರು ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇದೆ 285 ಹೇಳಿದ್ರೆ ನೆಗೋಷಿಯಬಲ್ ಫೈನಲ್ ಒಂದು 265 ರೇಂಜ್ ಆಗುತ್ತೆ ಗಾಡಿ ಗುಡ್ ಕಂಡೀಷನ್ ವೆಹಿಕಲ್ ಚೆನ್ನಾಗಿದೆ ಸೀಟ್ ಕವರು ಸೆಂಟ್ರಲ್ ಲಾಕು ಎಲ್ಲ ಇದೆ ಲೋನ್ ಇದಕ್ಕೆ ಒಂದು 1.5 ಆಗುತ್ತೆ 1.5 ಲೋನ್ ಆಗುತ್ತೆ 2012 ಮಾಡಲ್ ಪೆಟ್ರೋಲ್ ಸ್ಯಾಂಟ್ರೋ GLS ಸ್ಯಾಂಟ್ರೋ ಫೈನಲ್ 265-260 ರೇಂಜ್ ಆಗುತ್ತೆ ಫೈನಲ್ 260 ಅದು 13 ಮಾಡಲ್ಲು ಅದು GLS 320 ಹೇಳ್ತಾರೆ ನೆಗೋಷಿಯಬಲ್ಲು ಅದು 55 ಓಡಿದೆ ಫೈನಲ್ ರೇಟ್ ಒಂದು 285-290 ಆಗುತ್ತೆ ಸ್ಯಾಂಟ್ರೋ ಅದಕ್ಕೆ ಬೇಕಾದ್ರೆ 2 ಲ್ಯಾಕ್ಸ್ ಲೋನ್ ಆಗುತ್ತೆ
ಟೂ ಲ್ಯಾಕ್ಸ್ ಗಂಟೆ ಲೋನ್ ಆಗುತ್ತೆ. ಸೆಂಟ್ರಲ್ ಆಗಿದೆ, ರಿಮೋಟ್ ಕಂಟ್ರೋಲು, ಸಿಂಗಲ್ ಓವರು, ಫಸ್ಟ್ ಪಾರ್ಟಿ, ಸೆಂಟ್ರೋ ಜಿ ಎಲ್ ಎಸ್ಸು 2013 ಮಾಡು. ಅದು 2017 ಮಾಡಲ್ಲು, 2015 ಹೇಳ್ತಾರೆ ಎಕ್ಸ್ಪೋರ್ಟ್ ಅಪ್ಮೆಂಟ್ ಮಾಡಲು. ಥರ್ಡ್ ಓನರು ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಇದೆ, ಸೆಂಟ್ರಲ್ ಆಗಿದೆ, ಎಲ್ಲ ಇದೆ. ಅದಕ್ಕೆಲ್ಲ ಲೋನ್ ಆಗಲ್ಲ. 7 ಅಂದರೆ ನಿಮಗೆ 185-190 ಫೈನಲ್ ರೇಟು. ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಕೋಬೋದು. ಗುಡ್ ಕಂಡೀಷನ್ ವೆಹಿಕಲ್ಲು, ಸಣ್ಣ ಪುಟ್ಟ ಸ್ಕ್ರಾಚ್ ಇದ್ದರೆ ಟಚ್ ಅಪ್ಪು ಪಾಲೀಸ್ ಆಗಿರ್ತದೆ. ಗಾಡಿ ಚೆನ್ನಾಗಿದೆ. ಫೈನಲ್ 190-185 ಇಂದ ಟ್ರೈ ಮಾಡ್ಬೋದು. 2007 ಮಾಡಲ್ ಸ್ಯಾಂಟ್ರೋ ಎಕ್ಸ್ಪೋ ಲಿಮಿಟೆಡ್ ರಿಸನ್. ಇದು ಸ್ವಿಫ್ಟು 2007 ಮಾಡಲ್, ಬ್ಲ್ಯಾಕ್ ಕಲರು, ಸಿಂಗಲ್ ಓವರು, K09 ಮೈಸೂರು ರಿಜಿಸ್ಟ್ರೇಷನ್ನು, 90,000 ಓಡಿದೆ, 3 ಲ್ಯಾಕ್ಸ್ ಹೇಳ್ತಾರೆ ನೆಗೋಷಿಯಬಲ್. ಫೈನಲ್ ಒಂದು 285 ಆಗುತ್ತೆ ಫೈನಲ್. ಲೋನ್ಗೇನು ಆಗಲ್ಲ ಇದಕ್ಕೆ. 2012-13 ಮೇಲೆ ಇದ್ದರೆ ಲೋನ್ ಆಗುತ್ತೆ. 2012-13 ಮೇಲೆ ಟೈರ್ಸ್ ಎಲ್ಲ ಚೆನ್ನಾಗಿದೆ, ಮ್ಯಾಗ್ವಿಲ್ಲು ಎಲ್ಲ ಇದೆ, ಗಾಡಿ ಒರಿಜಿನಲ್ ಗಾಡಿ. ಫೈನಲ್ 285 ಕೊಡ್ತಾರೆ ಫೈನಲ್. ಲೋನ್ಗೇನು ಆಗಲ್ಲ ಈ ಗಾಡಿ. ಇದು 2008 ಆಲ್ಟೋ LXi, ಸಿಂಗಲ್ ಓನರು, ಇನ್ಸೂರೆನ್ಸ್ ಇದೆ, ರನ್ನಿಂಗ್ ಇದೆ, ಲೋನ್ ಆಗಲ್ಲ ಈ ವೆಹಿಕಲ್ಗೆ. ಫೈನಲ್ 2 ಲ್ಯಾಕ್ಸ್ ಅಂದರೆ ಒಂದು 190-195 ಆಗುತ್ತೆ. ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಕೋಬೋದು. ಗುಡ್ ಕಂಡೀಷನ್ ವೆಹಿಕಲ್, ಬರೀ 75,000 ಹೊಡಿದ್ದೀನಿ ಶೋರೂಮಿಂದ. ಸಿಂಗಲ್ ಓನರ್ ಗಾಡಿ, ಆಲ್ಟೋ LXi, AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ, ಸೆಂಟ್ರಲ್ ಹಾಕಿದೆ, ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ, ಟೈರೆಲ್ಲ ಗುಡ್ ಕಂಡೀಷನು. ಇದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಗಾಡಿ ಇದು. 2008 ಮಾಡಲ್ ಆಲ್ಟೋ LXi. ಫೈನಲ್ ರೇಟ್ ಅಂದರೆ 190-185 ಕೊಡ್ತಾರೆ ಫೈನಲ್. ಫೈನಲ್ ರೇಟ್ 185. ಅದು 2001 ಮಾಡಲ್ ವ್ಯಾನು, ಮಾರುತಿ ವ್ಯಾನು. 2022 ಎಫ್ ಸಿ ಇದೆ, ಸೆಕೆಂಡ್ ಓನರು, 1 ಲಕ್ಷ ಓಡಿದೆ, 110 ಹೇಳ್ತಾರೆ ನೆಗೋಷಿಯಬಲ್. ಲೋನ್ಗೇನು ಆಗಲ್ಲ ವೆಹಿಕಲ್ಲು, ಫುಲ್ ಕ್ಯಾಶ್ ಗಾಡಿ. ಫೈನಲ್ ಒಂದು 90,095 ಆಗುತ್ತೆ ಫೈನಲ್ಲು. ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಬೋದು, ಬೇಕಾದ್ರೆ ಟ್ರಯಲ್ ಕೊಡ್ತೀವಿ. ಕಬ್ಬರ ಅಂತಂದರೆ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ಬೇಕಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ತರಿಸಿ ಇದು ಮಾಡ್ತೀವಿ. ಅಡ್ಡಿ ವಾಚ್ ಚಾರ್ಜ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಅದು ಸಪ್ರೇಟ್ ಚಾರ್ಜ್ ಆಗುತ್ತೆ, 5,500 ಆಗುತ್ತೆ, ಪ್ಲಸ್ ಕಮಿಷನ್ 1 ಲಕ್ಷಕ್ಕೆ 2% ಕಮಿಷನ್ ಆಗುತ್ತೆ. ಅದು ಕೊಟ್ಟರೆ ನಾವು ಮಾಡಿಸ್ಕೊಡ್ತೀವಿ. ಅವ್ರ ID ಪ್ರೂಫ್ ಎಲ್ಲ ತಗೊಂಡು ಅಡ್ಡಿ ವಾಗಿ ಸಬ್ಮಿಟ್ ಮಾಡಿ ಟ್ರಾನ್ಸ್ಫರ್ ಆದಕ್ಕೆ ಫೋನ್ ಮಾಡ್ತೀವಿ, ಬಂದು ಕಲೆಕ್ಟ್ ಮಾಡ್ತಾರೆ. 2001 ಮಾಡಲ್ಲು, 90,000 ಫೈನಲ್. ಮಾರುತಿ ಓಮ್ನಿ 2001 ಮಾಡಲ್. ಇದು 2017 ಮಾಡಲ್ ಸ್ವಿಫ್ಟ್ VDI, ಸೆಕೆಂಡ್ ಓನರು, 65,000 ಓಡಿದೆ, 675 ಹೇಳ್ತಾರೆ ನೆಗೋಷಿಯಬಲ್ಲು. ಸೆಕೆಂಡ್ ಓನರು, ಕಾಂಪ್ರಿಹೆನ್ಸ್ ಇನ್ಸೂರೆನ್ಸು, ಒಳ್ಳೆ ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ, ಸೆಂಟ್ರಲ್ ಆಗಿದೆ, ಅಲಾಯ್ ವಿಲ್ಸ್ ಇಲ್ಲ ಇದು, ಮಾಮೂಲಿ ಆರ್ಡಿನರಿ ವಿಲ್ಲು. 675 ಅಂದರೆ ಒಂದು 650-650 ಆಗುತ್ತೆ ಫೈನಲ್ಲು. ಗುಡ್ ಕಂಡೀಷನ್ ವೆಹಿಕಲ್ ಸ್ವಿಫ್ಟು, ಮಾರುತಿ VDI 17 ಮಾಡಲ್, 2017 ಮಾಡಲ್. ಫೈನಲ್ಲು 660 ಆಗುತ್ತೆ ಫೈನಲ್. 660 ಫೈನಲ್. ಇದು 2014 ಮಾಡಲ್ಲು, 525 ಹೇಳ್ತಾರೆ ನೆಗೋಷಿಯಬಲ್ಲು. ಫೈನಲ್ ರೇಟ್ ನಿಮಗೆ 485-490 ಆಗುತ್ತೆ. ಇದು ಥರ್ಡ್ ಓನರು, ಸ್ವಿಫ್ಟ್ VDI, ಸೆಕೆಂಡ್ ಥರ್ಡ್ ಓನರು. ಸೀಟ್ ಕವರ್ ಇದೆ, ಸೆಂಟ್ರಲ್ ಆಗಿದೆ, ಸಿಸ್ಟಮ್ ಇದೆ. ಇದು 66 ಓಡಿದೆ ಕಿಲೋಮೀಟರ್ಸ್, 66,000 ಓಡಿದೆ ಶೋರೂಮಿಂದ. 5 ಕಾಲು ಹೇಳ್ತಾರೆ ಫೈನಲ್ ನಿಮಗೆ 485-480 ರೇಂಜ್ಗೆ ಆಗುತ್ತೆ ಸರ್. ಇದಕ್ಕೆ ಫೈನ್ ಲೋನ್ ಅಂದರೆ ಒಂದು 3 ಲ್ಯಾಕ್ಸ್ಗಿಂತ ಬೇಕಾದ್ರೆ ಲೋನ್ ಹಾಕ್ಸ್ಕೊಡ್ತೀವಿ. 14 ಮಾಡಲ್ ಲೋನ್ ಬೇಕಂದ್ರೆ ಒಂದು 3.5-3 ಲ್ಯಾಕ್ಸ್ಗಿಂತ ಲೋನ್ ಆಗುತ್ತೆ. ಫೈನಲ್ಲು 485 ಫೈನಲ್. ಇದು 2016 ಮಾಡಲ್ಲು, ಪೋಲೋ ಆಯಿಲ್ ಏನು, 650 ಹೇಳ್ತಾರೆ ನೆಗೋಷಿಯಬಲ್ಲು. ಪೋಲೋ ಡೀಸೆಲ್ಲು 650 ಹೇಳ್ತಾರೆ ನೆಗೋಷಿಯಬಲ್ಲು. ಸಿಂಗಲ್ ಓನರು, ಫಸ್ಟ್ ಪಾರ್ಟಿ, ಸೆಂಟ್ರಲ್ ಹಾಕೆಲ್ಲ ಇದೆ, 2 ಏರ್ಬ್ಯಾಗ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಇದೆ. ನಿಮಗೆ ಲೋನ್ ಬೇಕು ಅಂದರೆ ಇದಕ್ಕೆ ಒಂದು 3.5 ಲೋನ್ ಆಗುತ್ತೆ. 2016 ಅಂದರೆ ಸಿಂಗಲ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸು, 55,000 ಓಡಿದೆ ಕಿಲೋಮೀಟರ್ಸು, 55,000 ಓಡಿದೆ. ಫೈನಲ್ 650 ಅಂದರೆ ಒಂದು 630-625 ಆಗುತ್ತೆ ಫೈನಲ್. 625 ಫೈನಲ್. ಫೈನಲ್ ಸ್ಕಾರ್ಪಿಯೋ 2003 ಮಾಡಲ್, ಸಿಂಗಲ್ ಓವರು, ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಇದೆ, 3 ಲ್ಯಾಕ್ಸ್ ಹೇಳ್ತಾರೆ. ಸ್ಕಾರ್ಪಿಯೋ 2003 DX ಟರ್ಬೋ ಇಂಜಿನ್ನು, ಒಳ್ಳೆ ಟೈರ್ ಇದೆ, ಎಲ್ಲ ಇದೆ. ಸಿಂಗಲ್ ಓವರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. 1,49,000 ಓಡಿದೆ ಕಿಲೋಮೀಟರ್ಸು, 3 ಲ್ಯಾಕ್ಸ್ ಹೇಳ್ತಾರೆ ನೆಗೋಷಿಯಬಲ್. ಫೈನಲ್ ಒಂದು 285-75 ಆಗುತ್ತೆ ಫೈನಲ್. ಹಾಂ, ಲೋನ್ಗಿನ್ನೆಲ್ಲ ಆಗಲ್ಲ, ಫುಲ್ ಕ್ಯಾಶ್ ಗಾಡಿ ಇದು. ಇದು 2018 ಮಾಡಲು ಈಕೋ, 430 ಹೇಳ್ತಾರೆ ನೆಗೋಷಿಯಬಲ್ಲು. ಸಿಂಗಲ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸು, 5 ಸೀಟ್ರ್ ಇದು, AC 7 ಸೀಟ್ರ್ ಆರ್ಡ್ರ್ ಮಾಡಿದ್ದಾರೆ. AC ಗಾಡಿ, ಸಿಂಗಲ್ ಓನರು. ನಿಮಗೆ ಶೋರೂಮಲ್ಲಿ 560-580 ಇದೆ, ನಿಮಗಿಲ್ಲಿ 430 ಹೇಳ್ತಾಯಿದ್ರೆ ನೆಗೋಷಿಯಬಲ್ಲು. ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ, ಬರೀ 22,000 ಓಡಿದೆ ಕಿಲೋಮೀಟರ್ಸು.
ಇಪ್ಪತ್ತೆರಡು ಸಾವಿರ ಓಡಿದೆ ಶೋರೂಮಿಂದ, ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ. ಫೈನಲ್ ಒಂದು 4 ಲ್ಯಾಕ್ಗಿಂತ ಟ್ರೈ ಮಾಡ್ತೀವಿ ಸರ್. ಫೈನಲ್ ನೀವು ಮೆಕ್ಯಾನಿಕ್ 410 ಫೈನಲ್ ನೀವು ಮೆಕ್ಯಾನಿಕ್ ಹೋಗಿ ಎಲ್ಲ ಕರ್ಕೊಂಡು ಚೆಕ್ ಮಾಡಿಸ್ಬಿಡಿ. ಓಕೆ ಆದರೆ ನೀವು ಮಾತಾಡ್ಬೋದು ಸರ್. ಹಾರ್ಡ್ ಡಿವೈಸ್ ಸಪ್ರೇಟ್ ಇದೆ, ಪ್ಲಸ್ 2% ಕಮಿಷನ್ ಇದೆ. 2013 ಮಾಡಲು E8 ಡಬಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ವೀಲ್ ಇದೆ, ಸೆಕೆಂಡ್ ಓನರು 1,05,000 ಓಡಿದೆ ಕಿಲೋಮೀಟರ್ಸು. 575 ಹೇಳ್ತಾರೆ, ಫೈನಲ್ 550 ಕೊಡ್ತಾರೆ. ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಮಹೇಂದ್ರ ಜೈಲೋ E8 ಡಬಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ಸೆಕೆಂಡ್ ಓನರು ಕಿಲೋಮೀಟರ್ಸು 1,05,000 ಓಡಿದೆ, 575 ಹೇಳ್ತಾರೆ. ಫೈನಲ್ ರೇಟ್ 550 ಕೊಡಿಸ್ತೀವಿ. ಮೆಕ್ಯಾನಿಕ್ಕು ಎಲ್ಲ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಳ್ಳಿ. ಗಾಡಿ ಮಹೇಂದ್ರ ಜೈಲೋ E8 ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೆಕೆಂಡ್ ಓನರು ಫೈನಲ್ 550 ಫೈನಲ್. ಅದು 2011 ಮಾಡಲ್ಲು, ಸ್ವಿಫ್ಟ್ ಡಿಸೈರ್ ಪೆಟ್ರೋಲು, ಸೆಕೆಂಡ್ ಓನರು 1,09,000 ಓಡಿದೆ. 3 ಕಾಲು ಹೇಳ್ತಾ ಇದ್ದರೆ, ವೆರಿ ಗುಡ್ ಕಂಡೀಷನ್ ವೆಹಿಕಲ್, ಪೆಟ್ರೋಲ್ ಗಾಡಿ, VXI AC, ಪವರ್ ಸ್ಟೇರಿಂಗ್, ಪವರ್ ಇಂಡೋ ಎಲ್ಲ ಬರುತ್ತೆ. VXI ಪೆಟ್ರೋಲು 3 ಕಾಲು ಹೇಳಿದರೆ 310 ಫೈನಲ್ 2011 ಮಾಡಲ್. EMI ಇದೆ, ಎಲ್ಲ ಇದೆ, ಹಾಕ್ಸ್ಕೊಡ್ತೀವಿ ಲೋನ್. EMI ಎಲ್ಲ ಫೆಸಿಲಿಟಿ ಇದೆ, ಮಾಡಿಸ್ಕೊಡ್ತೀವಿ. ಫೈನಲ್ 310 ಸರ್, ಫೈನಲ್ 310 ಆಗುತ್ತೆ ಫೈನಲ್. ಇನ್ನು 6 ಮಂತು 7 ಮಂತ್ಗಿಂತ ವಾರಂಟಿ ಇರುತ್ತೆ ಇನ್ಸೂರೆನ್ಸು. ಅದು 2010 ಮಾಡಲ್ಲು ಜೈಲೋ, 375 ಹೇಳ್ತಾರೆ. ಅದು D4, ಅದಕ್ಕೆ ಏರ್ ಬ್ಯಾಗ್ ಬರೋಲ್ಲ, AC ಪವರ್ ಸ್ಟೇರಿಂಗ್ ಪವರ್ ಇಂಡೋ ಬರುತ್ತೆ. ಫೈನಲ್ ರೇಟು ಒಂದು 325 ಕೊಡ್ತಾರೆ. 2010 ಮಾಡಲ್ಲು D4, ಅದು ಮಹೇಂದ್ರ ಜೈಲೋ, 1,00,000 ಜಿನಿ ನೋಡಿ ಶೋರೂಮಿಂದ, ಥರ್ಡ್ ಓನರು, ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇದೆ. ಮಹೇಂದ್ರ ಜೈಲೋ ಲೋನ್ ಆಗೋಲ್ಲ. ಫೈನಲ್ ಒಂದು 325 ಕೊಡಿಸ್ತೀವಿ ಫೈನಲ್. 325 ಆಗುತ್ತೆ ಫೈನಲ್. ನಾವೆಲ್ಲ ಈ ಗಾಡಿ ಏನಿದೆ ಕಂಡೀಷನ್ ಅವೆಲ್ಲ ಹೇಳ್ತೀವಿ, ಮಾತಾಡ್ತೀವಿ. ನಮ್ಮದು ಕಮಿಷನ್ ವ್ಯವಹಾರ 2%. ಈಗ 5,00,000 2% 10,000 ಆಗುತ್ತೆ, 3 ಲ್ಯಾಕ್ಸ್ ಅಂದರೆ 6,000 ಆಗುತ್ತೆ, 2 ಲ್ಯಾಕ್ಸ್ ಅಂದರೆ 4,000 ಆಗುತ್ತೆ, 1 ಲ್ಯಾಕ್ ಅಂದರೆ 2,000 ಕಮಿಷನ್ನು, ಆ ಥರ ಇದೆ ಹೇಳ್ತೀವಿ. ನಮ್ಮದು ಸ್ಪೆಷಾಲಿಟಿ ಇದೆ, ಮಾಡಿಕೊಡ್ತೀವಿ. ಲೋನ್ ಸ್ಪೆಷಾಲಿಟಿ ಇದೆ, ಮಾಡಲ್ ಮೇಲೆ, ವೆಹಿಕಲ್ ಮೇಲೆ ಲೋನ್ ಗೀನೆಲ್ಲ ಹಾಕ್ಸ್ಕೊಡ್ತೀವಿ. ಇದು 2010 ಮಾಡಲ್ ಬ್ಲ್ಯಾಕ್ ಕಲರ್ ಸ್ವಿಫ್ಟ್ VDI, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಇದೆ. ಒಳ್ಳೆಯ ಗಾಡಿ, ಒರಿಜಿನಲ್ ಗಾಡಿ, ಲೋನ್ ಗೀನ್ ಆಗೋಲ್ಲ. ಫೈನಲ್ ಒಂದು 325 ಫೈನಲ್ ಆಗುತ್ತೆ. ಒಳ್ಳೆ ಗಾಡಿ, ಗುಡ್ ಓನರ್ ಪ್ರೈಸು 350 ಹೇಳ್ತಿದ್ರೆ ಒಂದು 325 ಫೈನಲ್ ಆಗುತ್ತೆ. 325 ಮಾಡ್ಬೋದು ಫೈನಲ್ಲು. ಒಳ್ಳೆ ಮ್ಯಾಗ್ವೀಲ್ ಎಲ್ಲ ಇದೆ, ರನ್ನಿಂಗ್ ಇದೆ, ಡಾಕ್ಯುಮೆಂಟ್ಸು FC ಎಲ್ಲ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇನ್ಸೂರೆನ್ಸು ಲ್ಯಾಪ್ಸ್ ಆಗಿದ್ರೆ ಕಟ್ಕೊಡ್ತೀವಿ ಥರ್ಡ್ ಪಾರ್ಟಿ. 1 ಇಯರ್ ಅಂತ ವಾರಂಟಿ ಇರುತ್ತೆ ಅದು, ಇನ್ಸೂರೆನ್ಸು ಮಾಡಿಕೊಡ್ತೀವಿ. ಒಳ್ಳೆ ಮ್ಯಾಗ್ವೀಲ್ ಇದೆ, ಒಳ್ಳೆ ಲೆದರ ಸೀಟ್ ಇದೆ, ಸೆಂಟ್ರ್ ಲಾಕ್ ಇದೆ. 350 ಹೇಳ್ತಾಯಿದ್ರೆ ಒಂದು 325-20 ರೇಂಜ್ಗೆ ಫೈನಲ್ ಮುಗಿಸ್ಕೊಡ್ತೀವಿ. ಹಾಂ, ಲೋನ್ ಆಗೋಲ್ಲ, ಫುಲ್ ಕ್ಯಾಶ್ ಗಾಡಿ ಇದು. 10 ಮಾಡಲ್, ಸೆಕೆಂಡ್ ಓನರು, ಒಳ್ಳೆ ಮ್ಯಾಗ್ವಿಲ್. ಸಾಗರ್ ಆಟೋ ಕನ್ಸಲ್ಟೆಂಟು, ಮಹಾಲಕ್ಷ್ಮಿ ಲೇಔಟ್ ಎಂಟ್ರೆನ್ಸಲ್ಲಿದೆ. ನಂಬರ್ 374 ಸೆಕೆಂಡ್ ಸ್ಟೇಜು, ಬೆಂಗಳೂರು 86. ನಮ್ಮ ಹತ್ರ ಸೆಕೆಂಡ್ಸ್ ವೆಹಿಕಲ್ಗಳಿದೆ, ತುಂಬ ಕಮ್ಮಿ. ಈ ಆಕ್ಸಿಡೆಂಟಲ್ಲಿ ಯಾವುದೇ ವೆಹಿಕಲ್ ನಾವು ಮಾರಲ್ಲ. ಸಣ್ಣ ಪುಟ್ಟ ಸ್ಕ್ರಾಚ್ ಇದ್ದರೆ ಟಚ್ಅಪ್ ಪಾಲಿಸ್ ಮಾಡಿರ್ತೀವಿ. ವೆಹಿಕಲ್ ಎಲ್ಲ ಚೆಕ್ ಮಾಡೇ ತೊಗೊಳೋದು, ಇಂಜಿನ್ ಎಲ್ಲ ವಾರಂಟಿ ಇದೆ. ಈಗ ಓನರ್ ಏನಿದೆ ಅದನ್ನೇ ಹೇಳೋದು, ಸೆಕೆಂಡ್ ಓನರು ಸಿಂಗಲ್ ಓನರ್ದನ್ನು ಮಾತಾಡ್ತೀವಿ. ನಾವು ಕಮಿಷನ್ ಬೇಸಿಸ್ ಮಾತ್ರ ವ್ಯಾಪಾರ ಮಾಡ್ತೀವಿ. ನಿಮಗೆ ಇಷ್ಟ ಆದರೆ ನಾವು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡ್ಸ್ಕೊಂಡು ಓಕೆ ಆದರೆ ಕಮಿಷನ್ ವ್ಯವಹಾರ ಮಾಡಿಕೊಡ್ತೀವಿ, ವ್ಯಾಪಾರ ಮಾಡಿಕೊಡ್ತೀವಿ.